ಇವತ್ತು ಆ್ಯಕ್ಚುಲಿ 7:30 ಅಷ್ಟರಲ್ಲಿ ತಿಂಡಿಗೆ ಬರಬೇಕು ಅಂತ ಹೇಳಿದ್ರು. ಬಟ್ ತಿಂಡಿಗೆ ಯಾರು ಬಂದಿಲ್ಲ, ನಾನು ನಮ್ಮಮ್ಮ ಇಬ್ಬರೇ ಬಂದಿರೋದು. ನಮ್ಮಿಬ್ಬರೇ ಕುತ್ಕೊಂಡು ತಿಂತಿದ್ವಿ, ಕಾಲ್ ಮಾಡಿದ್ರೆ ಎಲ್ಲ ಇವಾಗ ಎಂದು ರೆಡಿ ಆಗ್ತಿದ್ದಾರೆ. ಸೊ ನಿಧಾನ ತಿಂಡಿ ಮುಗಿಸ್ಕೊಂಡು ಹೋಗ್ಬೇಕು ರೂಪ. ಸೊ ಅವ್ರು ಬರೋವರೆಗೂ ಎಲ್ಲ ಕಾಯ್ಬೇಕು. ನೋಡಿ ಮೋಸ ಮಾಡ್ತಾ ಇದ್ದಾರೆ. ಏನು ತಿಂತಿದ್ದೀರಮ್ಮ, ಚೆನ್ನಾಗಿದೆಯಾ? ಸೊ ಡೇ ಟು ಮತ್ತು ಡೇ ತ್ರೀ ಬಂದುಬಿಟ್ಟು ದ್ವಾರಕಾ ಆಗಿತ್ತು. ಸೊ ಅಹಮದಾಬಾದಿಂದ ದ್ವಾರಕಾಗೆ ಆಲ್ಮೋಸ್ಟ್ 4-5 hours ಜರ್ನಿ ಆಗಿತ್ತು. ಸೊ ಅಹಮದಾಬಾದಲ್ಲೇ ತಿಂಡಿ ಮುಗಿಸ್ಕೊಂಡು ದ್ವಾರಕಾಗೆ ಹೊರಟ್ವಿ. ಸೊ ಆ 4-5 hours ಜರ್ನಿಯಲ್ಲಿ ಟೈಮ್ ಪಾಸ್ ಆಗಬೇಕಲ್ವಾ? ಸೊ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಅಂತಾಕ್ಷರಿ, ದಂಶರತ್ ಅಂತ ಈ ಥರ ಸಾಕಷ್ಟು ಗೇಮ್ ಆಡಿದ್ವಿ. ಸೊ ಇಯರ್ಸ್ ದಿ ಕ್ಲಿಂಪ್ಸ್ ಆಫ್ ಇಟ್. ಹಾಗೆ ಆನ್ ದ ವೇ ಗುಜರಾತ್ನಲ್ಲಿ ಮೋಸ್ಟ್ ಕಾಮನ್ ಸ್ನ್ಯಾಕ್ಸ್ನ ಟೇಸ್ಟ್ ಮಾಡಿದ್ವಿ. ಸೊ ಅಲ್ಲಿ ಮೇಥಿ ವಡ, ಆಲು ವಡ, ಸಮೋಸ, ಪಾಪಡ್, ಪೋಹಾ ಈ ಥರ ಹಲವಾರು ಸ್ನ್ಯಾಕ್ಸ್ನ ಮಾಡ್ತಾರೆ. ಸೊ ಅದರಲ್ಲಿ ನನಗೆ ತುಂಬ ಪರ್ಸ್ನಲಾಗಿ ಇಷ್ಟ ಆಗಿದ್ದು ಅಂದರೆ ಒಂದು ಪಾಪಡ್ ವಿತ್ ಸ್ವೀಟ್ ಚಟ್ನಿ. ಸೊ ಅದಂತೂ ಸೂಪರ್ ಆಗಿತ್ತು. ಸೊ ಎಲ್ಲರೂ ದ್ವಾರಕಾ ರೀಚ್ ಆದಮೇಲೆ ಕ್ವಿಕ್ ಆಗಿ ಫ್ರೆಶ್ ಅಪ್ ಆಗಿ ಒಂದು 6 o'clock ಹಾಗೆ ಕೃಷ್ಣ ಟೆಂಪಲ್ಗೆ ಹೋದ್ವಿ. ಸೊ ನನಗೆ ಗುಜರಾತಲ್ಲಿ ತುಂಬ ಪರ್ಸ್ನಲಾಗಿ ಇಷ್ಟ ಆಗಿದ್ದಂದರೆ ಅಲ್ಲಿನ ಆರ್ಕಿಟೆಕ್ಚರ್ ವರ್ಕ್. ಸೊ ಪ್ರತಿಯೊಂದು ಸ್ಕಲ್ಪ್ಚರಲ್ಲೂ ಮೈನ್ಯೂಟ್ ಡಿಟೇಲಿಂಗ್ ವರ್ಕ್ನ ನೋಡ್ಬೋದು. ಮಂಟಪಗಳಲ್ಲಾಗಿರ್ಬೋದು, ಗೋಪುರಗಳಲ್ಲಾಗಿರ್ಬೋದು ಅಥವಾ ಕಂಬಗಳಲ್ಲಾಗಿರ್ಬೋದು, ಮೈನ್ಯೂಟ್ ಸ್ಕಲ್ಪ್ಚರ್ ಡೀಟೇಲ್ಸ್ನ ನಾವು ನೋಡ್ಬೋದು. ಸೊ ಅಟ್ ದಿ ಸೇಮ್ ಟೈಮ್ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ನನ್ನಮ್ಮ ತುಲಾಭಾರ ಕೂಡ ಮಾಡಿಸಿದ್ವಿ. ಸೊ ಅದನ್ನು ಕೂಡ ಮುಗಿಸ್ಕೊಂಡು ಎಲ್ಲರೂ ಕೂಡ ಶಾಪಿಂಗ್ ಹೋದ್ವಿ. ಇವತ್ತು ಗುಜರಾತ್ ಟ್ರಿಪ್ನ ಡೇ 3. ಸೊ ಇವತ್ತು ಫುಲ್ ದ್ವಾರಕಾ ಅದರಲ್ಲಿ ಏನಿದ್ದೀವಿ. ಸೊ ಇವತ್ತು ಬೆಟ್ ದ್ವಾರಕಾಗೆ ಹೋಗಬೇಕು. ಸೊ ಇವಾಗ ಈ ಒಂದು ಟೆಂಪಲ್ ಮುಗಿಸ್ಕೊಂಡು ಮತ್ತೆ ಫೆರಿಯಲ್ಲಿ ಬೆಟ್ ದ್ವಾರಕಾಗೆ ಹೋಗ್ತೀವಿ. ಸೊ ಸ್ಟೇ ಟ್ಯೂನ್, ಕಂಪ್ಲೀಟ್ ಆಗಿ ನೋಡಿ, ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಾ. ಸೊ ಫಾಲೋ ಮೀ. ಆ್ಯಂಡ್ ಇದು ರುಕ್ಮಿಣಿ ದೇವಸ್ಥಾನ. ಸೊ ಈ ದೇವಸ್ಥಾನದ ವಿಶೇಷತೆ ಏನಂದರೆ ರುಕ್ಮಿಣಿ ಅಡಲ್ನ ನಾವು ಕೃಷ್ಣನ ಜೊತೆ ಕಾಣಲ್ಲ. ಸೊ ಇದು 2500 years ಹೇಗೋ ಕಟ್ಸಿರುವಂಥ ದೇವಸ್ಥಾನ. ಸೊ ಹಲವಾರು ರಿಸೋರ್ಸಸ್ನ ಪ್ರಕಾರ 12nd century ಕಟ್ಸಿದ್ದಾರೆ. ಆ್ಯಂಡ್ ಆ್ಯಸ್ ಯೂಶ್ವಲ್ ಇಲ್ಲಿನ ಸ್ಕಲ್ಪ್ಚರ್ಸ್, ಆರ್ಕಿಟೆಕ್ಚರ್ ವರ್ಕ್ ಮೈಂಡ್ ಬ್ಲೋಯಿಂಗ್. ಸೊ ನಾವು ದ್ವಾರಕಾದಲ್ಲಿ ರುಕ್ಮಿಣಿ ಟೆಂಪಲ್ ನೋಡಿದ ನಂತರ ನೆಕ್ಸ್ಟ್ ನಾವು ಹೋಗಿದ್ದು ಬೆಟ್ ದ್ವಾರಕಾಗೆ. ಸೊ ಇಲ್ಲಿನ ಒಂದು ಕೃಷ್ಣ ಟೆಂಪಲ್ಗೆ. ಆ್ಯಂಡ್ ಇಲ್ಲಿ ಕೃಷ್ಣ ಟೆಂಪಲ್ಗೆ ಹೋಗಬೇಕಂದ್ರೆ ಫೆರಿಯಲ್ಲೇ ಹೋಗಬೇಕು. ಸೊ ಆ್ಯಸ್ ಅ ಪಾರ್ಟ್ ಆಫ್ ಅ ಪ್ರೋಟೋಕಾಲ್ ನಮಗೆ ಅಂತಲೇ ಸಪ್ರೇಟಾಗಿ ಫೆರಿ ಬುಕ್ ಮಾಡಿದ್ರು. ಸೊ ದಟ್ ಪಿಕಪ್ ಆ್ಯಂಡ್ ಡ್ರಾಪ್ ಈಸಿ ಆಗುತ್ತೆ ಅಂತ. ಕೃಷ್ಣನ್ ಜಾಗ ಅಂತ ಹಸು. ಅಂಡ್ ನಾವು ನೆಕ್ಸ್ಟ್ ಹೋಗಿದ್ದು ನಾಗಲಿಂಗೇಶ್ವರ ಟೆಂಪಲ್.
ಸೊ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಟೆಂಪಲ್ಸ್ ಎಲ್ಲ ಮುಗ್ದಾದ್ಮೇಲೆ ಅವತ್ತಿನ ದಿವಸನೇ ನಾವೆಲ್ಲರೂ ಬೀಚಿಗೆ ಹೋದ್ವಿ. ಸೊ ಅಲ್ಲಿ ಬೀಚಿನಲ್ಲಿ ಪ್ರತಿಯೊಂದು ಗೇಮ್ಸ್ ಕೂಡ ಆಡಿದ್ವಿ. ಸೊ ಖಂಡಿತವಾಗ್ಲೂ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಕೀಪ್ ವಾಚಿಂಗ್, ಲವ್ ಯು ಆಲ್, ಟೇಕ್ ಕೇರ್, ಬೈ ಬೈ, ಲವ್ ಯು. ಸೊ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.